ಎಲ್ಲ ಅದ್ದೂರಿಯಾದಂತಹ ಒಂದು ಸ್ವಾಗತವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ ನಮ್ಮ ಗ್ರಾಮ ಪಂಚಾಯತ್. ಇವತ್ತು ಏನು ದೇಶದ ಒಂದು ನಮ್ಮ ಕಾಂಗ್ರೆಸ್ ಪಕ್ಷ ಉಳಿಸಬೇಕು ದೇಶದಲ್ಲಿ ಅಂತೇಳಿ ಇವತ್ತು ನಮ್ಮ ಮೂಡಲ ಬಾಗಿಲಿನ ಆಂಧ್ರ ಗಡಿ ಭಾಗದಲ್ಲಿ ಇರ್ತಕ್ಕಂತ ಒಂದು ಪಂಚಾಯಿತಿ, ಈ ಪಂಚಾಯಿತಿ ಒಂದು ವ್ಯಾಪ್ತಿಯ ನಮ್ಮ ಎಲ್ಲ ನಾಯಕರು ಸೇರಿದ್ದಾರೆ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಗ್ಯಾರಂಟಿಗಳು ಕೊಟ್ಟಿದೆ ಇವತ್ತು, ಆ ಗ್ಯಾರಂಟಿಗಳನ್ನ ಉಪಯೋಗಿಸ್ಕೊಂಡಂತ ನಮ್ಮ ಹೆಣ್ಣು ಮಕ್ಕಳು ಕೂಡ ಇವತ್ತು ಆ ಕಾಂಗ್ರೆಸ್ ಓಟ್ ಹಾಕಿ ಇವತ್ತು ಗೆಲ್ಲಿಸ್ಬೇಕು ಅಂತೇಳಿ ಎಲ್ಲರ ಮನಸ್ಸಲ್ಲೂ ಬಂದಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾಯಕರು ನಾವು ಏನಿದ್ದೀವಿ, ನಾಯಕರ ಮುಖಂಡರತ್ವದಿಂದ ಇವತ್ತು ಮುಳಬಾಗಿಲಿನ ಕುಡಮಲೆಯಲ್ಲಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದಂತ ಕಾಂಗ್ರೆಸ್ ಪಕ್ಷದ ಒಂದು ಒಂದು ಏನು ಜಾತ್ರೆ. ಆ ಜಾತ್ರೆ ಯಾವಾಗಲೂ ನಮ್ಮ ಜಾತ್ರೆ ಉಳಿಯತಕ್ಕಂಥ ಒಂದು 5 ವರ್ಷಕ್ಕೊಂದ್ಸಲಿ ಉಳಿಯತ್ತಂತ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಯಾವಾಗಲೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷನೇ ಗೆಲ್ಲಬೇಕು ಅಂತೇಳಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಮತ್ತೆ ನಮ್ಮ ಇಡೀ ರಾಜ್ಯದಲ್ಲಿ ಮತ್ತೆ ಇಲ್ಲಿ ರಾಷ್ಟ್ರದಲ್ಲಿ ಕೂಡ ಕಾಂಗ್ರೆಸ್ ಬರಬೇಕಂತೇಳಿ ನಮ್ಮ ಕುಡಮಲ ವಿನಾಯಕನಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಮತ್ತೆ ಇವತ್ತು ಏನು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಸಮಸ್ಯೆಗಳಿಗೆ ನಮಗೆ ನಾಯಕರು ಮುಖಂಡತ್ವದಿಂದ ಬೂತ್ ಕಮಿಟಿಗಳನ್ನ ಮಾಡಿ ಮತ್ತೆ ಆ ಊರಲ್ಲಿರ್ತಕ್ಕಂಥ ಹಿರಿಯರನ್ನ ಮಾತಾಡಿ ಯಾರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಿದ್ದಾರೆ ಅವರಿಗೆ ಮುಖಂಡತ್ವ ಕೊಟ್ಟು ಎಲ್ಲ ಊರುಗಳಲ್ಲೂ ಕೂಡ ಸಹ ಗ್ರಾಮ ಪಂಚಾಯತ್ ಒಂದು ಓಟು ಯಾವುದೇ ಓಟು ಮಿಸ್ ಮಾಡದೆ ನಮ್ಮ ಓಟನ್ನು ನಮ್ಮ ಓಟು ನಮ್ಮ ಹಕ್ಕು ಅಂತೇಳಿ ನಮ್ಮ ಕಾಂಗ್ರೆಸ್ಸಿನ ಒಂದು ಒಂದು ಪದವಿಗೆ ಬರಲೇಬೇಕು ಇವತ್ತು ಅಂತ ಹೇಳ್ಬಿಟ್ಟು ನಮ್ಮ ಕೆ ವಿ ಗೌತಮ್ ಅವ್ರನ್ನ ಈ ಒಂದು ಜಿಲ್ಲೆಯಲ್ಲಿ ಲೋಕಸಭೆಗೆ ನಾವು ಉತ್ತೀರ್ಣ ಮಾಡಿ ಕೊಡಬೇಕಂತೇಳಿ ನಾವೆಲ್ಲ ಕೂಡ ಇಲ್ಲಿ ಸೇರಿದ್ದೀವಿ. ಯಾಕಂದ್ರೆ ಓದಿನ ಎಲೆಕ್ಷನ್ ಅಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ನಮ್ಮ ಪಂಚಾಯತಿನ ಅಲ್ಲ ಇಲ್ಲಿ ಇಡೀ ಇದರಲ್ಲೇ ಆಗಿದೆ. ಅದನ್ನ ಸರಿಪಡಿಸಿ ನಮ್ಮ ನಾಯಕರು ಮುಂದೆ ಹಂಗಾಗದೆ ನಮ್ಮ ಎಲ್ಲರೂ ಸಹ ಒಗ್ಗೂಡಿಸಿ ಯಾರು ತಪ್ಪು ಮಾಡಿದ ಅದನ್ನ ಸರಿಪಡಿಸಿ ಅದನ್ನ ಒಂದಾಗಿ ಮಾಡಿ ಇವತ್ತಿನ ಎಲೆಕ್ಷನ್ ನಲ್ಲಿ ನಮ್ಮ ಕೆ ವಿ ಗೌತಮ್ ಅನ್ನು ಗೆಲ್ಲಿಸಿ ರಾಜ್ಯದಲ್ಲಿ ನಾವು ಕಾಂಗ್ರೆಸ್ಸಿನ ಒಂದು ಹೆಚ್ಚಿನ ಸೀಟುಗಳನ್ನ ಗಳಿಸಿ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರನ್ನ ನಾವು ಪ್ರಧಾನಮಂತ್ರಿಯಾಗಿ ಮಾಡಿ ಎಲ್ಲ ಗ್ಯಾರಂಟಿಗಳು ಇನ್ನಷ್ಟು ನಮಗೆ, ಯಾಕಂದ್ರೆ SC ST OBC ಇರ್ತಕ್ಕಂಥ ಮತ್ತೆ ಎಲ್ಲ ನಮ್ಮ ನಾಯಕರೆಲ್ಲ ಕೂಡ ಮತ್ತೆ ನಮ್ಮ ಹಿಂದುಳಿದಿರ್ತಕ್ಕಂಥವ್ರು ಕೂಡ ಪಾಪ ಇವತ್ತು ತಿನ್ನಕ್ಕೆ ಹಣ್ಣ ಕೈಗೆ ಸಿಗ್ತಾ ಇದೆ. ಯಾಕಂದ್ರೆ ಸಿದ್ದರಾಮಣ್ಣ ಅವರು ಮಾಡಿದಂಥ ಒಂದು ಗ್ಯಾರಂಟಿಯಲ್ಲಿ ಇವತ್ತು ಹೇಳ್ತಾರೆ ಎಲ್ಲ ಒಂದು ಕುಟುಂಬಕ್ಕೂ ಸಹ ಆ ಉಚಿತವನ್ನು ಕೊಟ್ಟಿರ್ತಕ್ಕಂಥವನ್ನು ಕಾಪಾಡಲಿಕ್ಕೆ ತುಂಬ ಈ ಒಂದು ಬರದಲ್ಲಿ ತುಂಬ ನೊಂದಿ ಅವರು ಸಂತೋಷ ಪಡ್ತಾರೆ. ಯಾಕಂದ್ರೆ ನಮಗೆ ಫ್ರೀ ಕೊಟ್ಟಿರೋದ್ರಿಂದ ಉಚಿತ ಅಕ್ಕಿ, ಉಚಿತ ಕರೆಂಟು, ಉಚಿತ ಬಸ್ಸು ಎಲ್ಲ ರೀತಿ ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ಎಲ್ಲ ರೀತಿ ನೀರು ಸಮಸ್ಯೆ ಇಲ್ಲ ಮತ್ತು ನಮ್ಮ ಒಂದು ಏನು ಊಟಕ್ಕೆ ಅಕ್ಕಿ ಬರ್ತದೆ, ಕರೆಂಟು ಉಚಿತವಾಗಿ ಕೊಡ್ತದೆ. ಈ ಒಂದು ಗ್ಯಾರಂಟಿಗಳಿಂದ ನಮ್ಮ ಸರ್ಕಾರ ಉಳಿಯುತ್ತೆ, ನಮ್ಮ ಸರ್ಕಾರ ಕೂಡ ಸಹ ಎಲ್ಲರೂ ಕೂಡ ಓಟ್ ಹಾಕ್ತಾರೆ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಆ ಗ್ಯಾರಂಟಿಗಳ ಮೇಲೇ ಅಲ್ಲಿ ಅದೇ ಅಲ್ವಾ ನಾವು ಕಾರ್ಯಕರ್ತರು ಕೂಡ ಕೆಲಸ ಮಾಡಿದ್ದೀವಿ. ಆ ಕೆಲಸಗಳೇನು ನಾವು ಏನೇನಂಥ ಕೆಲಸಗಳು ಏನೇನು ಕೆಲಸಗಳು ಮಾಡಿದ್ದೀವಿ, ಡ್ರೈನೇಜ್ ಆಗಿರ್ಬೋದು, ಇಲ್ಲ ನೀರಿನ ಸಮಸ್ಯೆ ಆಗಿರ್ಬೋದು, ಇಲ್ಲ ಈ ಊರಲ್ಲಿ ಏನು ಸಮಸ್ಯೆ ಇದ್ರೂ ಸಹ ಪ್ರತ್ಯರ ಸಿಟಿ ಆಗಿರ್ಬೋದು ಏನೇ ಆಗಿರೂ ಸಹ ಅವ್ರಿಗೆ ಜೊತೆಯಲ್ಲಿ ಇದ್ದು ಅದನ್ನು ಬರ್ತಕ್ಕಂಥ ಸರ್ಕಾರದಿಂದ ಬರ್ತಕ್ಕಂಥ ಒಂದು ಏನು ಸೌಲಭ್ಯಗಳನ್ನು ಅವರು ಮನೆ ಬಾಗಿಲವರೆಗೂ ತಲುಪಿಸಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಓಟು ನಮ್ಮ ಹಕ್ಕು ನಮ್ಮ ಕಾಂಗ್ರೆಸ್ ಪಾರ್ಟಿ ಬರಬೇಕು ಅಂತೇಳಿ ನಾವು ಅದನ್ನು ಮುಳಬಾಗಿಲು ತಾಲೂಕಿನ ಒಂದು ಮೂಡಲ ಬಾಗಿಲ ಒಂದು ಬಾಗಿಲಿನ ಒಂದು ಇದರಿಂದ ನಾವೆಲ್ಲ ಕೂಡ ಒಗ್ಗೂಡೋಣ. ಈ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಮುಖಂಡರು ಯಾರಾದರೂ ಅಪ್ಪಿತಪ್ಪಿ ಹೆಚ್ಚು ಕಮ್ಮಿ ಇದ್ರೆ ಅದನ್ನು ಸರಿಪಡಿಸಿ ನಮ್ಮ ನಾಯಕರು ಬಂದಿದ್ದಾರೆ ಸರಿಪಡಿಸಿ ಅದನ್ನು ಮುಂದಿನ ಎಲ್ಲ ಬೂತ್ ಕಮಿಟಿಗಳ ಎಲ್ಲ ಲಿಸ್ಟ್ ಕೂಡ ಮಾಡಿದ್ದಾರೆ.
ಆ ಲೀಸ್ಟ್ ಅಲ್ಲಿ ಯಾರನ್ನ ಅಕಸ್ಮಾತಿಯನ್ನು ತಪ್ಪಿದ್ರನ್ನು ಸಹ ಸರಿಪಡಿಸಿ ಮತ್ತೆ ಯಾರನ್ನ ನಾ ಒಂದು ಲೀಡರ್ ಆಗಿರ್ಬೋದು ಇಲ್ಲ ಒಂದು ಕಾರ್ಯಕರ್ತ ಆಗಿರ್ಬೋದು ಏನು ಹೆಚ್ಚು ಕಮ್ಮಿ ಇದ್ರೆ ಅವನ್ನ ಸರಿಪಡಿಸಿ ಈ ಒಂದು ಪಂಚಾಯಿತಿಯಲ್ಲಿ ಎಲ್ಲ ಕೂಡ ಅಣ್ಣತಮ್ಮದ್ರಾಗಿ ಇದ್ದು ನಮ್ಮ ಪಂಚಾಯಿತಿಯಲ್ಲಿ ಹೈಯೆಸ್ಟು ಮೆಜಾರಿಟಿಯನ್ನು ತಗೊಳ್ಬೇಕು ಕೆ ವಿ ಗೌತಮ್ರಿಗೆ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ಬೇಕು ಅಂತೇಳಿ ಇವತ್ತು ನನ್ನ ಒಂದು ಚಿಕ್ಕ ಭಾಷಣದ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ. ನೇರನ್ನ ಅಪ್ಪಿ ತಪ್ಪಿ ತಪ್ಪುಗಳಿದ್ರೆ ನಾನು ಮಾತಾಡೋದ್ರಲ್ಲಿ ಕ್ಷಮಿಸ್ಬೇಕು. ನಮ್ಮ ನಾಯಕರೆಲ್ಲ ಕೂಡ ಹೇಳ್ತಾರೆ, ಈಗ ನಮ್ಮ ನೀಲಕಂಠ ಆಗಿರ್ಬೋದು, ನಮ್ಮ ಅಮ್ಮನುಲ್ಲ ಸಾಹೇಬ್ರಾಗಿರ್ಬೋದು, ಮತ್ತು ನಮ್ಮ ಶಾಸಕರಾದಂಥ ಆದಿನಾರಾಯಣ ಸರ್ ಆಗಿರ್ಬೋದು, ಈ ಎಲ್ಲ ಕೂಡ ರಾಜೇಂದ್ರ ಆಗಿರ್ಬೋದು, ಅವರು ಸರಿಪಡಿಸಿ ಅವ್ರ ಮುಖಾಂತರ ನಾವು ಅವ್ರು ಹೆಂಗೆ ಹೇಳಿದ್ರೆ ಆ ನಿಟ್ಟಿನಲ್ಲಿ ನಮ್ಮ ಪಂಚಾಯತಿನ ಹೈಯೆಸ್ಟ್ ಮೆಜಾರಿಟಿಯಲ್ಲಿ ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಎಲ್ಲ ಮುಖಂಡರು ಕೂಡ ಅಂತಮ್ಮದಾಗಿರ್ತೀವಿ ಅಂತ ಹೇಳ್ತಾ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನಾಯಕರಿಗೂ ಎಲ್ಲ ಮುಖಂಡರುಗಳಿಗೂ ಕಾಂಗ್ರೆಸ್ನ ಮುಖಂಡರಿಗೂ ಎಲ್ರಿಗೂ ನಮ್ಮ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಅವ್ರಿಗೂ ಸಹ ಎಲ್ಲರಿಗೂ ಸ್ಪಂದಿಸ್ತಾ ಎರಡು ಮಾತನ್ನು ಮುಗಿಸ್ತಾ ಹಿಂದೆ ಜೈ ಹಿಂದ್ ಜೈ ಕರ್ನಾಟಕ.